ಆತ್ಮೀಯ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ 37ನೇ ಸಂಚಿಕೆಗೆ ನಿಮಗೆ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಸಮಾಜದ ವಿಶಿಷ್ಟ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲುವ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಅನಾವರಣ ಮಾಡಿದ್ದೆವು. ಈ ಸಂಚಿಕೆಯಲ್ಲಿ ಕೂಡ ಅಂತಹದೇ ವಿಶಿಷ್ಟ, ವಿಭಿನ್ನ, ಸಕಾರಾತ್ಮಕ, ಸಮಾಜಮುಖಿ ಸಂಗತಿಗಳನ್ನು ನಿಮಗೆ ಕಟ್ಟಿಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ವಿಶೇಷಗಳಿವೆ ತಿಳಿದುಕೊಳ್ಳೋಣ. ತುಳುನಾಡ ಬದುಕು ಬಿಂಬಿಸುವ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ, ಗದಗದಲ್ಲೊಂದು ಮಾದರಿ ಸರ್ಕಾರಿ ಶಾಲೆ, ಶ್ರೀಶಂಕರಿ ಸಂಧ್ಯಾ ಸದನ ಒಂದು ವಿಭಿನ್ನ ವೃದ್ಧಾಶ್ರಮ, ಹಾಗೂ ಮಣಿಪಾಲದಲ್ಲಿ ಅಡುಗೆ ಪಾತ್ರೆಗಳ ವಸ್ತು ಸಂಗ್ರಹಾಲಯ. ಭಾರತ ವೀರ ವನಿತೆಯರ ನಾಡು, ತೊಟ್ಟಿಲು ತೂಗೋ ಕೈ ದೇಶವನ್ನು ಆಳಬಲ್ಲದು ಅನ್ನೋದನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮೊದಲಾದ ವೀರ ರಮಣೀಯರು ನಿರೂಪಿಸಿದ್ದಾರೆ. ಇಂತಹ ಶ್ರೇಷ್ಠ ವೀರ ರಾಣಿಯರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಣಿ ಅಬ್ಬಕ್ಕ ಸಹ ಒಬ್ಬರು. 16ನೇ ಶತಮಾನದಲ್ಲಿ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿದ್ದ ಈ ದಿಟ್ಟ ಮಹಿಳೆಯನ್ನು ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರುನಾಡ ಕರಾವಳಿಯ ಜನ ಇಂದಿಗೂ ಸ್ಮರಿಸುತ್ತಾರೆ, ಗೌರವಿಸುತ್ತಾರೆ, ಪೂಜಿಸುತ್ತಾರೆ. ಅಬ್ಬಕ್ಕ ಹೆಸರಿನಲ್ಲಿ ಕರಾವಳಿಯಲ್ಲಿ ಹಲವು ಸಂಸ್ಥೆಗಳು, ಅಧ್ಯಯನ ಕೇಂದ್ರಗಳು ಇವೆ. ಈ ಪೈಕಿ ತುಳುನಾಡ ಜನರ ಬದುಕು ಕಟ್ಟಿಕೊಡುವ ವಸ್ತು ಸಂಗ್ರಹಾಲಯ ಹಾಗೂ ಕಲಾ ಗ್ಯಾಲರಿ ಬೆಂಗಳೂರು ಮಂಗಳೂರು ರಾಷ್ಟೀಯ ಹೆದ್ದಾರಿಯ ಬಂಟ್ವಾಳದ ಬಿಸಿ ರಸ್ತೆಯ ಸಂಚಯ ನಗರಿಯಲ್ಲಿದೆ. ತುಳುನಾಡಿನ ಜನಸಾಮಾನ್ಯರ ಬದುಕಿನ ಕತೆ ಹೇಳುವ, ಜನಪದರ ಜಗತ್ತನ್ನು ತೆರೆದಿಡುವ ಬೃಹತ್ ವಸ್ತು ಸಂಗ್ರಹಾಲಯ ಇಲ್ಲಿದೆ. ಇತಿಹಾಸ ಅಧ್ಯಾಪಕರಾಗಿರುವ ಪ್ರೊಫೆಸರ್ ತುಕಾರಾಮ ಪೂಜಾರಿ ಮತ್ತು ಪ್ರೊಫೆಸರ್ ಆಶಾಲತಾ ಸುವರ್ಣ ದಂಪತಿಯ ಪರಿಶ್ರಮದಿಂದ ಕರ್ನಾಟಕ ಕರಾವಳಿಯ ಜನಸಾಮಾನ್ಯರ ಇತಿಹಾಸವನ್ನು ಸಾರುವ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರ ಹಾಗೂ ತುಳು ಬದುಕು ವಸ್ತು ಸಂಗ್ರಹಾಲಯ ರೂಪ ತಳೆದಿದೆ. ಕರ್ನಾಟಕ ಕರಾವಳಿ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಹರಡಿಕೊಂಡಿರುವ ತುಳುನಾಡ ಸಂಸ್ಕೃತಿ ವಿಶಿಷ್ಟವಾದುದು. ತುಳುನಾಡಿನ ಜನಸಂಸ್ಕೃತಿಯನ್ನು ಮುಂದಿನ ಜನ ಬೆಳೆಸುವ ಕಾರ್ಯವನ್ನು ತುಕಾರಾಮ ಪೂಜಾರಿ ದಂಪತಿ ಮಾಡುತ್ತಿದ್ದಾರೆ. ರಾಣಿ ಅಬ್ಬಕ್ಕ ನಮ್ಮ ತುಳುನಾಡಿನ ಹೆಮ್ಮೆಯ ರಾಣಿ. ತುಳುನಾಡು ಬಹುಶಃ ಜಗತ್ತಿನ ಯಾವುದೇ ಒಂದು ಪ್ರದೇಶಕ್ಕೆ ಹೋಲಿಸಿ ನೋಡಿದರೂ ಕೂಡ ವಿಶಿಷ್ಟವಾದಂತಹ ಒಂದು ಸಾಂಸ್ಕೃತಿಕ ಹಾಗೆ ಐತಿಹಾಸಿಕ ಅಥವಾ ಒಂದು ಧಾರ್ಮಿಕ ಹಿನ್ನೆಲೆ ಉಳ್ಳಂತಹ ಒಂದು ಪ್ರದೇಶ. ತುಳುವರ ಬದುಕನ್ನು ಪ್ರತಿಬಿಂಬಿಸುವಂತಹ ಸುಮಾರು 3-4 ಸಾವಿರ ವಸ್ತುಗಳಿವೆ. ಈ ಪ್ರತಿಯೊಂದು ವಸ್ತು ಕೂಡ ಆ ಕಾಲದ ಒಂದು ರೀತಿಯ ಸಾಂಸ್ಕೃತಿಕ ಬದುಕನ್ನು ಅಥವಾ ನಮ್ಮ ತುಳುವರ ಜನಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತಂದಿಡುತ್ತದೆ. ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರವನ್ನು ಪ್ರವೇಶಿಸುತ್ತಿದ್ದಂತೆ ವಿವಿಧ ಕಲಾಕೃತಿಗಳು, ಜಾನಪದ ಆಚರಣೆಯ ಪರಿಕರಗಳು ಸ್ವಾಗತಿಸುತ್ತವೆ. ಕೇಂದ್ರದ ಎದುರಲ್ಲೇ ಇರುವ ಫಿರಂಗಿ ತಾನು ಶತಮಾನಗಳ ಹಿಂದೆ ಶತ್ರುಗಳನ್ನು ಸೆದೆ ಬಡಿದು ಕರಾವಳಿ ಉಳಿಸಿದ್ದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ವೃತ್ತಿಯಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿರುವ ತುಕಾರಾಮ ಪೂಜಾರಿ ಸಹಜವಾಗಿಯೇ ಇತಿಹಾಸದಲ್ಲಿ ಆಸಕ್ತಿ ಉಳ್ಳವರಾಗಿ ಹಳೆಯ ಕಾಲದ ವಸ್ತುಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದರು. ಹೀಗೆ ಸಂಗ್ರಹಿಸಿದ ವಸ್ತುಗಳನ್ನು ಒಟ್ಟು ಹಾಕಿ 1995ರಲ್ಲಿ ಅಬ್ಬಕ್ಕನ ಹೆಸರಲ್ಲಿ ಸಂಗ್ರಹಾಲಯವನ್ನು ಆರಂಭಿಸಿದರು. 2011 ಡಿಸೆಂಬರ್ನಲ್ಲಿ ರಾಣಿ ಅಬ್ಬಕ್ಕ ಆರ್ಟ್ ಗ್ಯಾಲರಿಯನ್ನು ತೆರೆದರು. 24 ಅಂತಾರಾಷ್ಟ್ರೀಯ ಕಲಾವಿದರನ್ನು ಕರೆಸಿ ರಾಣಿ ಅಬ್ಬಕ್ಕನ ಚಿತ್ರ ಬಿಡಿಸಿ ರಾಣಿಯ ಹಿರಿಮೆಯನ್ನು, ಆಕೆಯ ವೀರಗಾಥೆಯನ್ನು ಮುಂದಿನ ಪೀಳಿಗೆಗೆ ಸಾರುವ ಕಾರ್ಯ ಮಾಡಿದರು. ಅಬ್ಬಕ್ಕನಿಗೆ ಸಂಬಂಧಿಸಿದ ರಾಷ್ಟ್ರಮಟ್ಟದ ಗ್ಯಾಲರಿ ಬೇರೆಲ್ಲೂ ಇಲ್ಲ ಎಂದರೆ ಅತಿಶಯೋಕ್ತಿ ಆಗಲಾರದು. ಇವತ್ತು ನಮ್ಮ ಸಂಸ್ಕೃತಿ, ತುಳುನಾಡಿನ ಎಲ್ಲ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಬಹಳ ಉತ್ಕೃಷ್ಟವಾದಂತಹ ಒಂದು ಸಂಸ್ಥೆಯನ್ನು ಅವರು ಹುಟ್ಟುಹಾಕಿದ್ದಾರೆ. ಈಗ ಇಲ್ಲಿಗೆ ನಮ್ಮ ಭಾರತದಾದ್ಯಂತ ರಿಸರ್ಚರ್ಸ್ ಎಲ್ಲ ಬಂದು ಇದನ್ನು, ಇಲ್ಲಿರುವಂತಹ ಪರಿಕರಗಳನ್ನು, ಇಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ನೋಡಿ ಬಹಳ ಮುತುವರ್ಜಿಯಿಂದ ನೋಡಿಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ, ಅದರ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಹುಲಿ ಓಡಿಸ್ತಾ ಇದ್ದಂತಹ ಸಾಧನ ಅಂದ್ರೆ ಆ ಒಂದು ವಸ್ತು ನಿಮಗೆ ಆ ಕಾಲದ ಭೌಗೋಳಿಕ, ರಾಜಕೀಯ, ಧಾರ್ಮಿಕ, ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಒಂದು ಹುಲಿ ಓಡಿಸುವಂತಹ ಒಂದು ವಸ್ತು ಒಂದು ಮನೆಯೊಳಗೆ ಇರಬೇಕಾದ್ರೆ ಆ ಕಾಲಕ್ಕೆ ಎಷ್ಟು ಹುಲಿಗಳ ಸಾಕ ಇದ್ದಿರಬೇಕು ಅನ್ನೋದು ಕಲ್ಪನೆ ಮಾಡಿ. ಈ ವಸ್ತು ಸಂಗ್ರಹಾಲಯದಲ್ಲಿ ಕರಾವಳಿಯ ಜಾನಪದ ಆರಾಧನೆಯ ದೈವಗಳ ಬಂಡಿ, ಆಯುಧ, ಮುಖವಾಡ, ಮೂರ್ತಿಗಳು ಇವೆ. ಕಂಬಳ ಸಂದರ್ಭದಲ್ಲಿ ಉಪಯೋಗಿಸುವ ಪರಿಕರಗಳು,
ವಿನ್ಯಾಸ ಹೊಂದಿದ ನೊಗ, ನಿಶಾನಿಗೆ ನೀರು ಹಾಯಿಸುವ ಕನಹಲಗೆ ಇತ್ಯಾದಿಗಳನ್ನು ಇಲ್ಲಿ ಜತನವಾಗಿ ಕಾಪಾಡಲಾಗಿದೆ. ವಿಚಾರಗೋಷ್ಠಿಗಳನ್ನು ನಡೆಸುವರೇ ಒಂದು ಸಭಾಭವನ ಇದೆ. ಗುತ್ತಿನ ಅಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಮಗೆ ತಿಳಿಯ ಹೇಳುವಂತಹ ಗುತ್ತಿನ ಮನೆಯ ಪರಿಕಲ್ಪನೆ, ಹಾಗೆ ಆಚೆಯಿಂದ ನೋಡಿದ್ರೆ ಒಂದು ನಮ್ಮ ಜನಸಾಮಾನ್ಯರು ಬದುಕಿದಂತಹ ಒಂದು ಮನೆಯ ಚಿತ್ರಣ, ಹಾಗೆಯೇ ನಮ್ಮ ಎಸ್ ಯು ಪನ್ಯಾಡಿಯವರನ್ನು ತುಳು ಭಾಷೆಗಾಗಿ ನಿರಂತರವಾಗಿ ಹೋರಾಟ ಮಾಡಿದವರು ಎಸ್ ಯು ಪನ್ಯಾಡಿಯವರು. ಎಸ್ ಯು ಪನ್ಯಾಡಿಯವರ ಹೆಸರಿನಲ್ಲಿ ಒಂದು ತುಳು ಬದುಕು ವಸ್ತು ಸಂಗ್ರಹಾಲಯದ ಜೊತೆಯಲ್ಲಿ ಗ್ರಂಥಾಲಯ ಇದೆ. ಅದೇ ರೀತಿಯಲ್ಲಿ ಮೇಲೆ ನಾಣ್ಯಶಾಸ್ತ್ರ ವಿಭಾಗ ಇದೆ. ಎರಡೆರಡು ಏನು ನಮ್ಮ ಉಪನ್ಯಾಸ ಮಂದಿರಗಳಿವೆ. ಮಿಗಿಲಾಗಿ ಜನಸಾಮಾನ್ಯರ ಬದುಕಿನ ನೋಟವನ್ನು ಮುಂದಿನ ಪೀಳಿಗೆಗೆ ಕಟ್ಟಿಕೊಡುವ ಸದಾಶಯದೊಂದಿಗೆ ರೂಪುಗೊಂಡಿರುವ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರಕ್ಕೆ ದೇಶ ವಿದೇಶಗಳಿಂದಲೂ ಅಧ್ಯಯನಿಗಳು ಸಂಶೋಧಕರು ಆಗಮಿಸುತ್ತಾರೆ. ಒಬ್ಬ ಸಂಶೋಧಕನಾಗಿ ನನಗೆ ಅನಿಸ್ತಾ ಇರುವಂತಹದ್ದು, ಒಂದನೇದಾಗಿ ಇಲ್ಲಿ ಭೌತಿಕ ವಸ್ತುಗಳನ್ನು ಒಂದು ವ್ಯವಸ್ಥಿತವಾಗಿ ಜೋಡಣೆ ಮಾಡಲಾಗಿದೆ, ಅದರ ಜೊತೆಗೆ ಅದರ ಅಧ್ಯಯನ ಕೂಡ ಇಲ್ಲಿ ನಡೀತಾ ಇದೆ. ಒಟ್ಟೊಟ್ಟಿಗೆ ಒಂದು ವಸ್ತು ಸಂಗ್ರಹಾಲಯವನ್ನು ಅದರ ಜೊತೆಗೆ ಒಂದು ಅಧ್ಯಯನವನ್ನು ನಡೆಸುವಂತಹ ಈ ಕೇಂದ್ರ ಬಹುಶಃ ಸಂಶೋಧಕರಿಗೆ ಒಂದು ಮಾರ್ಗದರ್ಶಿಯವಾಗಿದೆ. ತುಳುನಾಡ ಜನರ ಬದುಕು, ಸಂಸ್ಕೃತಿ, ಅವರ ದಿನನಿತ್ಯದ ಜೀವನ ಹೇಗಿತ್ತಂತ ಈ ವಸ್ತು ಸಂಗ್ರಹಾಲಯದ ಮೂಲಕ ನಮಗೆ ತಿಳಿದುಕೊಳ್ಳಲಿಕ್ಕಾಗ್ತದೆ. ತುಳುನಾಡಿನ ಸಂಸ್ಕೃತಿಯಲ್ಲಿ ಯಾವುದೆಲ್ಲ ವಿವಿಧವಾದ ಕಲೆಗಳು, ಭೂತಾರಾಧನೆ, ಕಂಬಳ ಮೊದಲಾದ ವಿಶಿಷ್ಟವಾದ ಮೊದಲಿನ ಕಾಲದ ಸಂಸ್ಕೃತಿಯನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಶ್ರೀ ಸಾಮಾನ್ಯರಿಗೆ ಕುತೂಹಲದ ತಾಣವಾಗಿದ್ದರೂ ಈ ಕೇಂದ್ರ ಅಧ್ಯಯನಿಗಳಿಗೆ, ಸಂಶೋಧಕರಿಗೆ ಅದ್ಭುತ ಆಕರವಾಗಿದೆ. ಮುಂದಿನ ಯುವ ಸಂಶೋಧಕರು ಏನ್ ಮಾಡಬಹುದು ಅಂದ್ರೆ, ಅವರಿಗೆ ವಸ್ತುಗಳು ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕು ನಿರಂತರವಾಗಿ ಬದಲಾಗ್ತಾ ಇರುವುದರಿಂದ ಆ ವಸ್ತುಗಳನ್ನ ಇಂಥ ಅಧ್ಯಯನ ಕೇಂದ್ರಗಳಲ್ಲಿ, ಇಂಥ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡಬೇಕಾಗಿದೆ. ತುಳುನಾಡಿನಲ್ಲಿ ಇರುವಂತ ಒಂದು ಸಂಸ್ಕೃತಿ ಇಲ್ಲಿ ಕಾಣ್ತಾ ಇದೆ. ಈಗ ನಾವು ಚಿಕ್ಕದಿರುವಾಗ ತುಳುನಾಡಿನಲ್ಲಿ ಏನೇನು ನೋಡಿದೆವ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ನಮ್ಗೆ ಸಿಗ್ತಾವ. ಈ ಒಂದು ಕೇಂದ್ರ ಏನಿದೆ, ನಮ್ಮ ತುಳುವರ ಹೆಮ್ಮೆಯ ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ. ನಮ್ಮ ವಿದ್ವಾಂಸರಿಗೆ, ಆಸಕ್ತರಿಗೆ, ಮುಖ್ಯವಾಗಿ ವಿದೇಶಿಯರು ಕೂಡ ಈಗ ಈ ಒಂದು ಕೆಲವು ವಸ್ತುಗಳ ಮೇಲಿನ ಒಂದು ಕುತೂಹಲದಿಂದ ಅದನ್ನು ಅರಿಸಿಕೊಂಡು ಬಂದಿರುವಂತದ್ದನ್ನು ಅಥವಾ ಬರುವಂತದ್ದನ್ನು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಯುವ ಪೀಳಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಹಿರಿಯರ ಬದುಕನ್ನು ಖಂಡಿತವಾಗಿ ಇದು ತಿಳಿ ಹೇಳುತ್ತದೆ. ಅಬ್ಬಕ್ಕ ಅಧ್ಯಯನ ಕೇಂದ್ರದ ಪ್ರತಿಯೊಂದು ವಸ್ತುವು ಒಂದೊಂದು ಕಥೆ ಹೇಳುತ್ತದೆ. ಒಂದೊಂದು ಸಂಗ್ರಹದಲ್ಲೂ ನಮ್ಮ ನೆಲದ ಬದುಕು ಅಡಗಿದೆ. ಅದನ್ನು ತಿಳಿಯುವ ಆಸಕ್ತಿ, ಕುತೂಹಲ ಇರಬೇಕು ಅಲ್ಲವೇ? ತಮ್ಮ ಮಕ್ಕಳು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲೇ ಓದಬೇಕು ಅಂತ ಹಲವು ಪಾಲಕರು ಬಯಸ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಮಕ್ಕಳನ್ನ ಸೇರಿಸೋದಕ್ಕೆ ಅನೇಕರು ಹಿಂಜರಿತಾರೆ. ಆದ್ರೆ 100ಕ್ಕೆ 100 ಫಲಿತಾಂಶ ಬರೋ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರೋ ಸರ್ಕಾರಿ ಶಾಲೆಗಳು ರಾಜ್ಯದಲ್ಲಿವೆ ಅನ್ನೋದು ಹಲವರಿಗೆ ತಿಳಿದಿಲ್ಲ. ಇದಕ್ಕೊಂದು ಉದಾಹರಣೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಯಕ್ಲಾಸ್ಪುರ ಗ್ರಾಮದ ಶ್ರೀಮತಿ ಪಾರ್ವತವ್ವ ಕೋ ಹಿರೇಬಸಪ್ಪ ಹಳ್ಳಿ ಮನೆ ಸರ್ಕಾರಿ ಪ್ರೌಢಶಾಲೆ. ಈ ಶಾಲೆಯ ಯಶೋಗಾಥೆ ಇಲ್ಲಿದೆ. ಈ ಶಾಲೆ ಎಲ್ಲ ಸರ್ಕಾರಿ ಶಾಲೆಗಳಿಗಿಂತ ವಿಶಿಷ್ಟವಾದ ಮಾದರಿ ಶಾಲೆಗಳಲ್ಲಿ ಒಂದು ಎಂದರೆ ತಪ್ಪಾಗಲಾರದು. ಉತ್ತರ ಕರ್ನಾಟಕ ಭಾಗದ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಯಕ್ಲಾಸ್ಪುರ ಗ್ರಾಮದ ಶ್ರೀಮತಿ ಪಾರ್ವತವ್ವ ಕೋ ಹಿರಿಬಸಪ್ಪ ಹಳೆಮನಿ ಸರ್ಕಾರಿ ಪ್ರೌಢಶಾಲೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮುಂದಿದೆ. ಕಳೆದ 6 ವರ್ಷಗಳಿಂದ ಸತತವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100ಕ್ಕೆ 100 ಫಲಿತಾಂಶ ದಾಖಲಿಸುತ್ತಿರುವ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಸ್ಪರ್ಧೆಗಳಲ್ಲೂ ಸಾಧನೆ ಮೆರೆದಿದ್ದು ಖೋಖೋ ಆಟದಲ್ಲಿ ರಾಜ್ಯ ಮಟ್ಟದಲ್ಲೂ ಸ್ಪರ್ಧಿಸಿದ್ದಾರೆ. ವಿಜ್ಞಾನ ವಸ್ತು ಪ್ರದರ್ಶನಗಳಲ್ಲಿ ಪಾಲ್ಗೊಂಡು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಈ ಶಾಲೆ 2011ರಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಉನ್ನತೀಕರಿಸಿದ ಪ್ರೌಢಶಾಲೆಯಾಗಿ ಶುರುವಾಗಿದೆ. ಆರಂಭಕ್ಕೆ 36 ಮಕ್ಕಳ ದಾಖಲಾತಿ ಇದ್ದಂತಹ ಶಾಲೆ ಈ ವರ್ಷ 119 ಮಕ್ಕಳ ದಾಖಲಾತಿಯನ್ನು ಹೊಂದಿದೆ. ವಿದ್ಯಾರ್ಥಿಗಳೇ ಇಲ್ಲದೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಎದುರಾಗುತ್ತಿರುವ ಪ್ರಸಕ್ತ ವಿದ್ಯಮಾನಗಳಲ್ಲಿ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧಿಸುವ ಛಲ ಇರಬೇಕು ಎಂಬ ದಿವ್ಯವನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿರುವ ಈ ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮನಸ್ಸಿದ್ದರೆ ಮಾರ್ಗವಿರುತ್ತದೆ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ಪ್ರಥಮ ವರ್ಷದಲ್ಲಿ ನನಗೆ 36 ಮಕ್ಕಳಿದ್ರು, ಯಾವ ಶಿಕ್ಷಕರು ಇರಲಿಲ್ಲ. ನಾನೊಬ್ಬ ಮುಖ್ಯೋಪಾಧ್ಯಾಯನಾಗಿ ಏಕೋಪಾಧ್ಯಾಯ ಶಿಕ್ಷಕನಾಗಿ ಇಲ್ಲಿ ಬಂದೆ. ಎಲ್ಲ ಪಾಠಗಳನ್ನು ಪ್ರವಚನಗಳನ್ನು ಮಾಡಿ ನಡೆಸತಕ್ಕಂಥ ಒಂದು ಸಂದರ್ಭ ಇತ್ತು. ತದನಂತರ ಗುತ್ತಿಗೆ ಶಿಕ್ಷಕರು ಬಂದರು, ಸಾಧನೆ ಮಾಡಲೇಬೇಕಂತ ಪಣ ತೊಟ್ಟು ಪ್ರಪ್ರಥಮವಾಗಿ 100 ಫಲಿತಾಂಶವನ್ನು ತಂದುಕೊಟ್ವಿ.
ತದನಂತರ ಅವರು ಹೋದ ಮೇಲೆ ನಮಗೆ 2013 ಆ ಪರ್ಮನೆಂಟ್ ಆಗಿ ನಮಗೆ ಶಿಕ್ಷಕರು ಬಂದರು. ಆ ಮೊದಲ ವರ್ಷ ಏನು ಕಷ್ಟಪಟ್ಟಿದ್ವಿ ಆ ಯೋಜನೆಗಳನ್ನು ಹಾಗೇ ನಾವು ಮುಂದುವರಿಸ್ಕೊಂಡು ಆ ಶಿಕ್ಷಕರಿಂದ ನಾವು ಇಲ್ಲೇವರೆಗೂ ಸತತ 6 ವರ್ಷಗಳ ಕಾಲ ನಾವು 100% ಸಾಧನೆ ಮಾಡಿರ್ತಕ್ಕಂಥ ಏಕೈಕ ಶಾಲೆ, ಅದರಲ್ಲಿ ಗೌರ್ಮೆಂಟ್ ಶಾಲೆ ನಮ್ಮದಾಗಿರ್ತಕ್ಕಂಥ ಹೆಗ್ಗಳಿಕೆ ಹೆಮ್ಮೆ ನಮ್ಮದಾಗಿದೆ. ನಾವು ಪ್ರೈವೇಟ್ ಶಾಲೆಗಳಲ್ಲಿ ಮಾಡೋದು ಇಲ್ಲಿ ಯಾಕೆ ಮಾಡಬಾರ್ದಪ್ಪ ಅನ್ನೋದು ಒಂದು ಇದಿತ್ತು. ಆ ಎಲ್ಲರ ಸಹಕಾರದಿಂದ, ನಮ್ಮೆಲ್ಲ ಸಿಬ್ಬಂದಿ HM ಸಹಕಾರ, ಗ್ರಾಮಸ್ಥರ ಸಹಕಾರದಿಂದ ನಾವು ಪ್ರತಿ ವರ್ಷ, ಇದು 6ನೇ ವರ್ಷ, ಸತತವಾಗಿ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸ್ತಾ ಇದ್ವಿ. ಯಕ್ಲಾಸ್ಪುರ ಗ್ರಾಮದ ಹೊರವಲಯದಲ್ಲಿರುವ ಈ ಶಾಲೆ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಜ್ಞಾನ ದೇಗುಲವೇ ಆಗಿದೆ. ಒಂದು ಕಾಲದಲ್ಲಿ ಏಕೋಪಾಧ್ಯಾಯ ಶಾಲೆಯಾಗಿ ಕೇವಲ 36 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ಶಾಲೆ ಈಗ 106 ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದೆ. ಪ್ರಸ್ತುತ ಇಲ್ಲಿ 119 ವಿದ್ಯಾರ್ಥಿಗಳ ದಾಖಲಾತಿ ಇದೆ. ಈ ಪೈಕಿ 60% ಬಾಲಕಿಯರಿದ್ದಾರೆ ಎಂಬುದು ಮತ್ತೊಂದು ವಿಶೇಷ. ಈ ಶಾಲೆಯ ಮಕ್ಕಳ ಸಮವಸ್ತ್ರ ಕೂಡ ಖಾಸಗಿ ಶಾಲೆಗೆ ಕಡಿಮೆ ಏನಿಲ್ಲ. ಸತತ 6 ವರ್ಷಗಳ ಕಾಲ 100% ರಿಸಲ್ಟ್ ಅನ್ನ ಸಾಧಿಸಿರುವಂತಹ ಗದಗ ಜಿಲ್ಲೆಯ ಏಕೈಕ ಗ್ರಾಮೀಣ ಪ್ರದೇಶದ ಪ್ರೌಢಶಾಲೆಯಾಗಿ ಇದು ಹೊರಹೊಮ್ಮಿದೆ. ಇದು ಇಲಾಖೆಗೆ ಮತ್ತು ಗ್ರಾಮಸ್ಥರಿಗೆ ಹೆಮ್ಮೆ. ಶಾಲೆಯಲ್ಲಿರುವ ಸುಸಜ್ಜಿತ ಪ್ರಯೋಗಾಲಯ ಹಾಗೂ ಶಾಲಾ ಶಿಕ್ಷಕರು ಮಾಡಿ ತೋರಿಸುವ ಪ್ರಯೋಗಗಳಿಂದ ತಮ್ಮ ಕಲಿಕೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ಎನ್ನುತ್ತಾರೆ ಈ ವಿದ್ಯಾರ್ಥಿಗಳು. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಸೈನ್ಸ್ ಲ್ಯಾಬ್ ಕೊಟ್ಟಿದ್ದಾರೆ, ಇದರಿಂದ ನಾವು ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬಾ ಅನುಕೂಲ ಆಗೈತಿ. ಈ ಸೈನ್ಸ್ ಲ್ಯಾಬ್ ಅಲ್ಲಿ ಸರ್ ಮಾಡೋದ್ ಜೊತೆಗೆ ನಮಗೂ ಕೂಡ ಮಾಡಿಸ್ತಾರ. ಇದರಿಂದ ನಾವು ಪರೀಕ್ಷೆಯಲ್ಲಿ ಒಂದು ಸರಿ ಓದ್ಲಿಲ್ಲ ಅಂದ್ರು ಅವ್ರು ಹೇಳಿದ ಪಾಠದ ಮೇಲೆ ನಾವು ಬರೀಬಹುದು ಸರ್. ಶಾಲೆಯ ಸುತ್ತಲೂ ವಿಶಾಲವಾದ ಜಮೀನಿದ್ದು ಇದರ ಸದುಪಯೋಗ ಪಡೆಯುವ ನಿಟ್ಟಿನಲ್ಲಿ ಇಲ್ಲಿನ ಶಿಕ್ಷಕ ಸಮೂಹ ವಿದ್ಯಾರ್ಥಿಗಳಿಗೆ ಪರಿಸರ ಕಾಳಜಿ ಮೂಡಿಸಿ ಸಸಿಗಳನ್ನು ನೆಟ್ಟು ಗಿಡಗಳನ್ನು ಬೆಳೆಸಿದ್ದಾರೆ. ಅನ್ನದಾಸೋಹಕ್ಕೆ ಬಳಸುವ ತರಕಾರಿಗಳನ್ನು ಶಾಲೆಯ ಕೈತೋಟದಲ್ಲೇ ಬೆಳೆಸುತ್ತಿದ್ದಾರೆ. ಇಲ್ಲಿ 500ಕ್ಕೂ ಹೆಚ್ಚು ವಿಧದ ಸಸ್ಯಗಳಿವೆ. ಮಿಗಿಲಾಗಿ ಶಾಲೆಯಲ್ಲಿ ಉತ್ಪತ್ತಿಯಾಗುವ ಹಸಿ ತ್ಯಾಜ್ಯವನ್ನು ವ್ಯರ್ಥ ಮಾಡದೆ ತೊಟ್ಟಿಗೆ ಹಾಕಿ ಎರೆಹುಳು ಗೊಬ್ಬರವನ್ನು ತಯಾರಿಸಲಾಗುತ್ತಿದೆ. ನಾವು ನಮ್ಮ ಶಾಲೆಯಿಂದ ಬಂದ ಕಸವನ್ನು ಹೊರಗೆ ಚೆಲ್ಲದೆ ಕಸದ ತೊಟ್ಟಿಗೆ ಹಾಕುತ್ತೇವೆ. ಅದರಲ್ಲಿ ಎರೆಹುಳುಗಳನ್ನು ಹಾಕಿದ್ದೇವೆ. ಇದರಿಂದ ಬಂದ ಗೊಬ್ಬರವನ್ನು ನಾವು ಕೈತೋಟಕ್ಕೆ ಬಳಸುತ್ತಿದ್ದೇವೆ. ಇದರಿಂದ ನಮ್ಮ ಕೈತೋಟದಿಂದ ತರಕಾರಿಗಳು ಬರುತ್ತವೆ. ಈ ವರ್ಷ ನಡೀತಕ್ಕಂಥ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ನೀರಿನ ಆಗರ ಸಂರಕ್ಷಣೆ ಅಂತ ಒಂದು ಉಪ ವಿಷಯ ಘಟಕಗಳಲ್ಲಿ ನಾವು ರಾಜ್ಯ ಮಟ್ಟದೊಳಗೆ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ವಿ ಅಂತ ಅನ್ಲಿಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಶಾಲೆಯಲ್ಲಿ ಬೆಳೆದ ತರಕಾರಿಗಳನ್ನು ಬಳಸಿ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿವಿಧ ಬಗೆಯ ಊಟ ತಯಾರಿಸಿ ಉಣಬಡಿಸುವುದು ಕೂಡ ಇಲ್ಲಿನ ವಿಶೇಷಗಳಲ್ಲಿ ಒಂದು. ಪ್ರತಿ ಶನಿವಾರ ಇಡ್ಲಿ, ದೋಸೆ, ಪೂರಿ ಹೀಗೆ ನಾನಾ ತರಹದ ಊಟವನ್ನು ಕೊಡುತ್ತಾರೆ. ಹಾಗೂ ಹುಣ್ಣಿಮೆ ಅಮಾವಾಸ್ಯ ದಿನ ಹೋಳಿಗೆ ಊಟವನ್ನು ಕೊಡುತ್ತಾರೆ. ಶಾಲೆಯ ಶಿಕ್ಷಕರು ನೈರ್ಮಲ್ಯ ಕಾಪಾಡುವ ದೃಷ್ಟಿಯಿಂದ ಸ್ವತಃ ಹಣ ಸಂಗ್ರಹಿಸಿ ಬಾಲಕಿಯರಿಗಾಗಿ ಪ್ರತ್ಯೇಕ ಶೌಚಾಲಯ ನಿರ್ಮಾಣ ಮಾಡಿಸಿದ್ದಾರೆ. ಈ ಶಾಲೆಯ ಪಠ್ಯ ಹಾಗೂ ಪಠ್ಯೇತರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಈ ಶಾಲೆಗೆ ತಮ್ಮ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಕೇವಲ ಶಿಕ್ಷಣ ಏನು ತಾವು ಪಾಠವನ್ನು ಮಾತ್ರ ಬೋಧಿಸದೆ ಈ ಶಾಲೆಗೆ ಏನು ಅವಶ್ಯಕತೆ ಇದೆ ಅದನ್ನು ಕಲ್ಪಿಸಿಕೊಳ್ಳತಕ್ಕಂಥ ಒಂದು ಯೋಜನೆಯನ್ನು ಇವರು ಹಾಕಿಕೊಂಡು ಈ ಶಾಲೆಯ ವಿಚಾರವನ್ನು ಪರಮಪೂಜ್ಯ ಧರ್ಮಸ್ಥಳದ ಹೆಗಡೆಯವರಿಗೆ ತಿಳಿಸಿದಾಗ ಅವರು ಈ ಶಾಲೆಯ ವಿಚಾರದಲ್ಲಿ ಬಹಳಷ್ಟು ಏನು ಖುಷಿಪಟ್ಟಿದ್ದಾರೆ. ಅಲ್ಲದೆ ಮುಂದಕ್ಕೆ ನಾವು ಈ ಶಾಲೆಯ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಧರ್ಮಸ್ಥಳ ಯೋಜನೆ ಇವರ ಜೊತೆ ಕೈಜೋಡಿಸಲಿಕ್ಕಿದೆ. ಒಳ್ಳೆ ಶಿಕ್ಷಣ ಕೊಟ್ಟರೆ ಸರ್ಕಾರಿ ಶಾಲೆಗೆ ಮಕ್ಕಳೆಲ್ಲ ಬರಬಹುದು ಎಂಬುದಕ್ಕೆ ಒಂದು ಉದಾಹರಣೆ ಯಕ್ಲಾಸ್ಪುರ ಏನು ಶಾಲೆ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿದ್ದು ನಗರದ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಆಟ್ಯ ಪಾಠ್ಯದಲ್ಲಿ ಮುನ್ನಡೆಯುತ್ತಿರುವ ಈ ಶಾಲೆ ಇತರ ಸರ್ಕಾರಿ ಶಾಲೆಗಳಿಗೂ ಮಾದರಿಯಾಗಲಿ, ಇಂತಹ ಶಾಲೆಗಳ ಸಂಖ್ಯೆ 1000 ಎಂಬುದು ಸುದ್ದಿ ಸೌರಭದ ಆಶಯ. ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಯನ್ನ ವೃದ್ಧಾಪ್ಯದಲ್ಲಿ ದೂರ ಮಾಡುವ ಮಕ್ಕಳ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಾಗ್ತಾ ಇರೋದು ನಿಜಕ್ಕೂ ದುರ್ದೈವ. ಇಂಥ ಹಿರಿಯ ನಾಗರಿಕರು ಅನಿವಾರ್ಯವಾಗಿ ವೃದ್ಧಾಶ್ರಮಗಳಲ್ಲಿ ತಮ್ಮ ಸಂಧ್ಯಾ ಸಮಯ ಕಳೆಯುವಂತಾಗಿದೆ. ಹಲವು ಕಾರಣಗಳಿಂದ ಮಕ್ಕಳು ಅನಿವಾರ್ಯವಾಗಿ ವಯಸ್ಸಾದ ತಂದೆ ತಾಯಿಯನ್ನ ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇದ್ದಾರೆ.
ಕೆಲವು ವೃದ್ಧಾಶ್ರಮಗಳು ಇಂತಹ ಹಿರಿಯ ನಾಗರಿಕರಿಗೆ ಸಂಧ್ಯಾಕಾಲದಲ್ಲಿ ನೆಮ್ಮದಿಯ ನೆರಳು ನೀಡುತ್ತಾ ಅಶಕ್ತರ ಬಾಳಿಗೆ ಆಶಾಕಿರಣವಾಗಿವೆ. ಇಂಥ ಸಂಸ್ಥೆಗಳಲ್ಲಿ ಬೆಂಗಳೂರಿನ ಮಲ್ಲೇಶ್ವರದ ಶ್ರೀ ಶಂಕರಿ ಸಂಧ್ಯಾ ಸದನವೂ ಒಂದು. ಬೆಂಗಳೂರು ಮಹಾನಗರದ ಹಳೆಯ ಬಡಾವಣೆಗಳಲ್ಲಿ ಒಂದಾದ ಮಲ್ಲೇಶ್ವರದ ತರಕಾರಿ ಮಾರುಕಟ್ಟೆಯ ಹಿಂಭಾಗದಲ್ಲಿರುವ ಶ್ರೀ ಶಂಕರಿ ಸಂಧ್ಯಾ ಸದನ ಇಳಿ ವಯಸ್ಸಿನ ವೃದ್ಧ ಮಾತೆಯರ ಪಾಲಿಗೆ ಮಮತೆಯ ಮಂದಿರವಾಗಿದೆ. ಈ ಸದನದಲ್ಲಿ ವೃದ್ಧ ಮಾತೆಯರು ತಮ್ಮ ಸಮಾನ ವಯಸ್ಕರೊಂದಿಗೆ ಅಥವಾ ಸಮಾನ ಮನಸ್ಕರೊಂದಿಗೆ ಬೆರೆತು ಮನದ ನೋವು ಮರೆಯುತ್ತಾರೆ. ವಯಸ್ಸಿಗೆ ಬಂದ ಮಗ ಅಪಘಾತಕ್ಕೀಡಾಗಿ ಅಸುನೀಗಿದ, ಕೆಲವೇ ವರ್ಷದಲ್ಲಿ ಪತಿಯೂ ಮರಣ ಹೊಂದಿದಾಗ ಜೀವನದಲ್ಲಿ ಜಿಗುಪ್ಸೆಗೊಂಡ ಸರೋಜಾ ಬಾನಪ್ಪ ಅವರು ಆಪ್ತರ ಸಲಹೆಯ ಮೇರೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ತಮ್ಮ ನೋವನ್ನು ಮರೆಯುವ ಪ್ರಯತ್ನ ಮಾಡಿದರು. ಇದರ ಫಲವಾಗಿ ಜನ್ಮ ತಳೆದಿದ್ದೇ ಶ್ರೀ ಶಂಕರಿ ಬಳಗ. 94-95 ಶುರು ಮಾಡಿ ನಾವು 6 ಜನ ಸೇರ್ಕೊಂಡು ಶುರು ಮಾಡಿದ್ವು ಅಷ್ಟೇ. ಇವತ್ತು ಇದಾರೆ ಜನಗಳು, ತುಂಬಾ ಹುಡುಗಿಯರ ಮೆಂಬರ್ಗಳಾಗಿದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸರೋಜಮ್ಮನವರಿಗೆ ಈಗ 86 ಹರಿಯ. ಈ ಇಳಿ ವಯಸ್ಸಿನಲ್ಲೂ ಅವರು ಹಲವು ವೃದ್ಧ ಮಾತೆಯರಿಗೆ ನೆರವಾಗಲು ಸಂಧ್ಯಾ ಸದನ ಕಟ್ಟಿ ನೆಲೆ ನೀಡಿದ್ದಾರೆ. ನಾವು ಬರೀ ಹೆಣ್ಮಕ್ಳು ಕ್ಲೀನ್ ಹೇಗೆ ಅಂದ್ರೆ ಆಗಿರ್ಬೋದು, ಫ್ರೀಯಾಗಿ ಒಂಥರ ಆತಂಕ ಇರೋದಿಲ್ಲ ಮನಸ್ಸಿಗೆ ಅಂದ್ಬಿಟ್ಟು ಇದನ್ನ ಹೆಣ್ಮಕ್ಳಿಗೆ ನಡೆಸ್ತಾ ಇದ್ವಿ. ಇವರೆಲ್ಲರ ಯೋಗಕ್ಷೇಮವನ್ನು ಸ್ವತಃ ಸರೋಜಮ್ಮ ಅವರೇ ವಿಚಾರಿಸುತ್ತಾರೆ. ಕೆಲವು ಬಾರಿ ತಾವೇ ಸ್ವತಃ ಅಡುಗೆ ಮಾಡಿ ಎಲ್ಲರಿಗೂ ಅಕ್ಕರೆಯಿಂದ ಬಡಿಸುತ್ತಾರೆ. ಪ್ರಸ್ತುತ ಮಹಿಳೆ ಮತ್ತು ಗಂಡಸರಿಗೆ ಅವಕಾಶ ಕಲ್ಪಿಸಲು ಬನಶಂಕರಿಯಲ್ಲಿ ಜಾಗ ಪಡೆದು ದೊಡ್ಡ ಕಟ್ಟಡ ಕಟ್ಟಲು ಮುಂದಾಗಿದ್ದಾರೆ. ಬನಶಂಕರಿ ಸೈಟ್ಗೆ 2-3 ಫ್ಲೋರ್ ಆಗಿದೆ, ಪಂಜರೆ ಆಗಿದೆ. ಅದಕ್ಕೆ ಇವಾಗ ಎಲ್ಲ ಅಲಂಕಾರ ಮಾಡೋದಕ್ಕೆ ದುಡ್ಡು ಬೇಕು. ಅಲ್ಲಿ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ಈ ವಯಸ್ಸಾಗಿರೋ ಮುದುಕರು ಪಾಪ ಬರ್ತಾರೆ, ಮೆಟ್ಲತ್ತಕ್ಕೂ ಆಗೋದಿಲ್ಲ, ಪಾಪ ನೋಡಿದ್ರೆ ಹೊಟ್ಟೆ ಹೊರದೋಗುತ್ತೆ. ಅದಕ್ಕೆ ನಾವು ಅಲ್ಲಿ ಗಂಡಸರಿಗೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ. ವೈದ್ಯರು ಕಾಲಕಾಲಕ್ಕೆ ಎಲ್ಲರ ತಪಾಸಣೆ ನಡೆಸುತ್ತಾರೆ. ಇನ್ನು ಇಲ್ಲಿರುವ ಮತ್ತು ಇಲ್ಲಿಗೆ ಬರುವವರಿಗೆ ಕೌನ್ಸಿಲಿಂಗ್ ನಡೆಸುತ್ತಾರೆ. ಬೆಳಗ್ಗೆ ಆಫೀಸಿಗೆ 10:00 ಬಂದರೆ ಸಂಜೆ 6:00 ವರೆಗೂ ಏನಾದರೂ ವರ್ಕ್ ಮಾಡ್ತಾನೆ ಇರ್ತಾರೆ. ಅವರಿಗೆ ವೃದ್ಧರಿಗೆ ಏನಾದರೂ ರುಚಿಯಾಗಿ ಮಾಡಿ ಬಡಿಸಬೇಕು ಅನ್ನೋದು ತುಂಬ ಆಸೆ ಇದೆ. ಇತ್ತೀಚೆಗಷ್ಟೇ ಇಲ್ಲಿ ಕೆಲಸಕ್ಕೆ ಸೇರಿರುವ ಶಿಲ್ಪಾ ಸರೋಜಮ್ಮ ಅವರ ಕುರಿತಾಗಿ ಅತ್ಯುತ್ಸಾಹದಿಂದ ಮಾತನಾಡಿ ಅವರ ಸೇವಾ ಮನೋಭಾವ ತಮಗೂ ಮತ್ತು ಎಲ್ಲರಿಗೂ ಪ್ರೇರಣೆ ಎನ್ನುತ್ತಾರೆ. ಇದರ ಜೊತೆಗೆ ನಾವು ಇಲ್ಲಿರೋರಿಗೆಲ್ಲರಿಗೂ ಪೆನ್ಷನ್ ಬರೋ ಹಾಗೆ ಮಾಡ್ತಿದ್ದೀವಿ, ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸುಮಾರು ಕೆಲಸ, ಮತ್ತೆ ಕೆಲವರು ಸುಮಾರು ನೊಂದು ಬೆಂದು ಹುಡುಗಿಯರು ಬರ್ತಾರೆ, ಅವ್ರು ನಾವಿಲ್ಲೇ ಇಟ್ಕೊಂಡು ನಿಜವಾಗ್ಲೂ ಊಟ ಹಾಕ್ತಾ ಇದ್ದೀವಿ, ಸಾಕ್ತಾ ಇದ್ದೀವಿ. ನಾವೆಲ್ಲ ಸಾಕೋರು ಜನಗಳು. ಒಬ್ಬರು ಮನೇಲಿ ಕೆಲ್ಸಕ್ಕಿದ್ದೆ, ಅವ್ರು ಸರಿ ನೋಡ್ಕೊಳ್ತಿದ್ದಿಲ್ಲ, ಅದಕ್ಕೆ ನಾನು ಇಲ್ಲಿ ಬಂದು ಸೇರ್ಕೊಂಡೆ. ಅಪ್ಪ ಅಲ್ಲ, ಅಮ್ಮ ಇಲ್ಲ, ಅಮ್ಮ ಚಿಕ್ಕ ವಯಸ್ಸಲ್ಲಿ ಸತ್ತು. ಆಮೇಲೆ ಇಲ್ಲಿ ಬಂದು ಚೆನ್ನಾಗಿದ್ದೀನಿ. ಸರೋಜಮ್ಮ ಮತ್ತು ಇಲ್ಲಿನ ಸೌಕರ್ಯಗಳ ಬಗ್ಗೆ ಬಹಳ ಮೆಚ್ಚುಗೆಯ ಮಾತನಾಡುವ ಆಶ್ರಯ ಪಡೆದ ವೃದ್ಧರು ತಮ್ಮ ಜೀವನ ಹಿನ್ನೆಲೆಯನ್ನು ಹಂಚಿಕೊಂಡಿದ್ದು ಹೀಗೆ. ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು, ಎಲ್ಲ ರಿಟೈರ್ ಆಗಿದ್ದಾರಪ್ಪ. ಎಲ್ಲ ಡಾಕ್ಟರ್ಗಳೇ ಎಲ್ಲ ರಿಟೈರ್ ಆಗಿದ್ದಾರೆ. ನಾನೊಬ್ಳು ಇನ್ನ ರಿಟೈರ್ ಆಗಿಲ್ಲ. ಇಲ್ಲಿ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಇದ್ದೇನಪ್ಪ. ಯಾವ್ದು ತುಂಬ ಗಲಾಟೆ ಪರಿಸ್ಥಿತಿ ಮನೆಯಲ್ಲಿ, ಅದಕ್ಕೆ ಅನುಕೂಲ ಇಲ್ಲ. ಅದಕ್ಕೋಸ್ಕರ ಕದ್ದುಕೊಂಡು ಬಂದು ಆ ಸಂಸ್ಥೆಸಿದ್ದಾರೆ. ನಂಗೆ ಆರೋಗ್ಯ ಕಮ್ಮಿ ಇದೆ, ನಡಬೇಕಾಗೋದಿಲ್ಲ, ಬಿಪಿ ಶುಗರ್ ಇದೆ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ನಾನು ಕಲ್ಕತ್ತಾದವಳು, ನಮ್ಮ ಯಜಮಾನರು ತೀರ್ಕೊಂಡ ಮೇಲೆ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಂಗೆ ತುಂಬಾ ಜನಗಳು ಹಿಡಿಸ್ತು, ಅಡುಗೆ ಮಾಡೋದು ಚೆನ್ನಾಗಿ ನೋಡ್ಕೊತಾರೆ. ಮನೇಲಿ ಹೋಟ್ಲಲ್ಲೂ ಹಂಗ್ ನಡೆಯಲ್ಲ, ಆ ತರ ನೋಡ್ಕೊಂತಾರೆ. ಕಟ್ಟಡದಲ್ಲಿರುವ ಭಜನಾ ಮಂದಿರದಲ್ಲಿ ದೇವರ ಹಾಡು ಶ್ಲೋಕಗಳ ಪಠಣ ನಡೆಯುತ್ತದೆ. ಸರೋಜಮ್ಮನವರು ಹೂದೋಟವನ್ನು ಬೆಳೆಸಿದ್ದಾರೆ, ಗಿಡಗಳ ಆರೈಕೆ ಇವರ ಹವ್ಯಾಸ. ಇವರ ನಿಸ್ಪೃಹತೆ ಮತ್ತು ಆತ್ಮ ಸಂತೃಪ್ತತೆಯ ಸೇವೆಗಾಗಿ ಹಲವು ಗೌರವಗಳು, ಪ್ರಶಸ್ತಿ ಫಲಕಗಳು ಅರಸಿ ಬಂದಿವೆ.
ಇಲ್ಲಿ ಶುಚಿ ರುಚಿ ಮತ್ತು ಸೇವೆ. ಸೇವೆ ಅಂದರೆ ನಾವು ಸುಸು ತೆಗಿಯೋಕ್ಕೂ ಸರಿ ಇದ್ದೀವಿ, ಕಕ್ಕ ಬಚ್ಚಕ್ಕೂ ಇದ್ದೀವಿ, ಮತ್ತು ಪ್ಯಾಡ್ ಹಾಕೋಕ್ಕೂ ಪ್ರತಿಯೊಂದು ಕೆಲಸನೂ ನೀಟಾಗಿ ಮಾಡ್ತೀವಿ. ಒಂದು ವಾಸನೆ ಇಲ್ಲ. ಬಂದವರೆಲ್ಲ ವಿಸಿಟಿಂಗ್ ಪುಸ್ತಕದಲ್ಲಿ ಬರೆದು ಹೋಗ್ತಾರೆ ಇಷ್ಟು ಮನೆ ಥರ ಹೋಮ್ಲಿ ಹಿಂಗಿದೆ ಅಂತ ಅಂದ್ಬಿಟ್ಟು. ನಮ್ಗೆ ಅದೇ ಹೆಮ್ಮೆ, ಅದೇ ನಮ್ಗೆ ಒಂದು ಅವಾರ್ಡ್, ಭಾರತ ರತ್ನ ಕೊಟ್ಟ ಹಾಗೆ ನಮಗೆ. ಒಟ್ಟಿನಲ್ಲಿ ಇಲ್ಲಿನ ಆಶ್ರಯ ವಾಸಿಗಳಿಗೆ ಇದು ಮನೆಯ ವಾತಾವರಣ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು, ಇವೆಲ್ಲ ನನ್ನ ಪಾಲು. ಹಾಡು ಕೇಳಿದ್ದೀರಲ್ವಾ? ಬಗೆ ಬಗೆ ಅಡುಗೆ, ಬಾಯಲ್ಲಿ ನೀರೂರಿಸುತ್ತೆ. ಗೆಡ್ಡೆ ಗೆಣಸು ತಿನ್ನುತ್ತಾ ಕಾಡು ಮೇಡು ಅಲಿತಾ ಇದ್ದ ಮಾನವ ನಾಗರಿಕತೆ ಬೆಳೆದಂತೆಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡೋದನ್ನ ಕಲ್ತ. ಅಡುಗೆ ಮಾಡೋಕಂತಾನೆ ವಿವಿಧ ಪರಿಕರಗಳನ್ನ, ಒಲೆಗಳನ್ನ ಆವಿಷ್ಕರಿಸ್ದ. ನಮ್ಮ ಹಿರಿಯರು ಎಂತೆಂಥ ಅಡುಗೆ ಸಾಧನ ಪರಿಕರಗಳನ್ನ ಆವಿಷ್ಕರಿಸಿದ್ರು ಗೊತ್ತಾ? ನೂರಾರು ವರ್ಷಗಳ ಹಿಂದೆ ತಯಾರಿಸಿರೋ ಇಂಥ ಸಾಧನ ಸಲಕರಣೆಗಳನ್ನ ಒಮ್ಮೆನೆ ನೋಡಿದ್ರೆ ಆಗೋ ಆನಂದ ಅವರ್ಣನೀಯ. ಹೌದು, ಇಷ್ಟೆಲ್ಲ ಪುರಾತನ ಅಡುಗೆ ಸಾಧನ ಸಲಕರಣೆಗಳು ಇರೋದಾದ್ರೂ ಎಲ್ಲಿ ಅಂತೀರಾ? ಅದುವೇ ಬಾಣಸಿಗರು ಹೆಚ್ಚಾಗಿರೋ ನಾಡು ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ. ಬನ್ನಿ, ಈ ಪಾಕ ಪರಿಕರಗಳ ಸಂಗ್ರಹಾಲಯಕ್ಕೆ ಭೇಟಿ ಕೊಡೋಣ. ಅಡುಗೆ ಒಂದು ಕಲೆ, ಒಂದು ಶಾಸ್ತ್ರ, ಕಲಾತ್ಮಕತೆಯ ಕೈಚಳಕ. ಪ್ರತಿಯೊಂದು ಅಡುಗೆಯ ರುಚಿಯ ಹಿಂದೆಯೂ ಒಂದೊಂದು ಪ್ರದೇಶದ ಸಂಸ್ಕೃತಿ ಸಂಪ್ರದಾಯವೇ ಅಡಗಿರುತ್ತದೆ. ಇಂತಹ ಸವಿರುಚಿಯ ಹಿಂದೆ ಪಾಕಶಾಸ್ತ್ರದ ಪರಿಕರಗಳು ಕೂಡ ಮಹತ್ವ ಪಡೆದುಕೊಂಡಿರುತ್ತವೆ. ಇಂದಿನ ಅಡುಗೆ ಮನೆ ಹಿಂದಿನ ಕಾಲದ ಕಲಾತ್ಮಕ ಕುಸುರಿ ಕಲೆಯಿಂದ ಕೂಡಿದ ಹಿತ್ತಾಳೆ, ತಾಮ್ರ ಮತ್ತು ಮಣ್ಣಿನಿಂದ ಮಾಡಿದ ಪರಿಕರಗಳನ್ನು ಗುರುತಿಸಲಾಗದಷ್ಟು ವಿಕಾಸ ಹೊಂದಿವೆ. ನಾಗರಿಕತೆಯ ವೇಗದ ಬದಲಾವಣೆಯ ಈ ಸಮಯದಲ್ಲಿ ನಮ್ಮ ಅಡುಗೆ ಮನೆಯನ್ನು ಕುಕ್ಕರ್, ಫ್ರಿಡ್ಜ್, ಹಾಟ್ ಬಾಕ್ಸ್, ಓವನ್, ವಾಟರ್ ಪ್ಯೂರಿಫೈಯರ್, ಮಿಕ್ಸಿ, ಮಿಲ್ಕ್ ಕುಕ್ಕರ್, ಗ್ರೈಂಡರ್ನಂತಹ ಆಧುನಿಕ ಪರಿಕರಗಳು ಆಕ್ರಮಿಸಿಕೊಂಡಿವೆ. ಹಿಂದೆ ಇದ್ದ ಒರಳು, ಒನಕೆ, ಒತ್ತು ಶಾವಿಗೆ ಮಣೆ, ರುಬ್ಬುಗುಂಡು, ಕೊಡಗ, ಕಡಾಯಿ, ತವ, ಬಿಂದಿಗೆ, ಗುಂಡಿ, ಮಡಿಕೆ, ಹೂಜಿ, ಕಡೆಗೋಲು, ಬೀಸುವ ಕಲ್ಲು ಎಲ್ಲವೂ ಕಣ್ಮರೆಯಾಗಿವೆ. ಹಳೆಯ ಕಾಲದ ಅಡುಗೆ ಪರಿಕರಗಳನ್ನು ಇಂದಿನ ಪೀಳಿಗೆಗೆ ಪರಿಚಯ ಮಾಡಿಸಲು ಮತ್ತು ಮುಂದಿನ ಪೀಳಿಗೆಗೆ ಕಾಪಿಡಲು ವಸ್ತು ಸಂಗ್ರಹಾಲಯವನ್ನೇ ಮಾಡಬೇಕಾದ ಅನಿವಾರ್ಯತೆಯೂ ಇದೆ. ಇಂತಹ ಅಪರೂಪದ ಅಡುಗೆ ಪರಿಕರಗಳ ಸಂಗ್ರಹಾಲಯ ಅಹಮದಾಬಾದ್ನಲ್ಲಿದೆ ಎಂಬುದು ಹಲವರಿಗೆ ತಿಳಿದಿದೆ. ಅದೇ ರೀತಿಯ ಮತ್ತೊಂದು ಪಾಕ ಪರಿಕರಗಳ ಸಂಗ್ರಹಾಲಯ ಕರ್ನಾಟಕದ ಕಡಲ ತಡಿಯ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲೂ ಇದೆ. ಮಾಹೆಯ ವೆಲ್ಕಮ್ ಗ್ರೂಪ್ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಈ ಮ್ಯೂಸಿಯಂ ರೂಪಿಸಿದೆ. ಈ ಮ್ಯೂಸಿಯಂನ ಮೂಲತಃ ಶುರು ಮಾಡಲಿಕ್ಕೆ ಕಾರಣ ನಮ್ಮ ಹಳೆ ವಿದ್ಯಾರ್ಥಿಯಾದ ಶೆಫ್ ವಿಕಾಸ್ ಖನ್ನಾ ಹಾಗೂ ಮಹೇ ಸಂಸ್ಥೆ. ನಾವೆಲ್ಲ ಸೇರಿ ಸರಿಸುಮಾರು 4 ವರ್ಷದ ಹಿಂದೆ ಈ ವಸ್ತುಗಳನ್ನು ನಾವು ಸಂಗ್ರಹಿಸಲಿಕ್ಕೆ ಶುರು ಮಾಡಿದ್ದೇವೆ. ಈ ಮ್ಯೂಸಿಯಂನಲ್ಲಿ ನಿಮಗೆ ನಾವು ಹಳೆ ಕಾಲದಿಂದ ಬಳಸುತ್ತಿದ್ದ ಎಲ್ಲ ತರದ ಪಾತ್ರೆಗಳು, ಸಾಮಗ್ರಿಗಳನ್ನು ನೀವು ನೋಡಬಹುದು. ಜಮ್ಮು ಕಾಶ್ಮೀರ, ಕೇರಳ, ನಾಗಾಲ್ಯಾಂಡ್, ಮಿಜೋರಾಂ, ರಾಜಸ್ಥಾನ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳ ರಾಜರ ಕಾಲದ ಅಪರೂಪದ ಮತ್ತು ಅತ್ಯಂತ ಪುರಾತನ ಅಡುಗೆ ಪರಿಕರಗಳನ್ನು ಸಂಗ್ರಹಿಸಿ ಇಲ್ಲಿ ಒಪ್ಪ ಓರಣವಾಗಿ ಜೋಡಿಸಿಡಲಾಗಿದೆ. ಇಲ್ಲಿರುವ ಎಲ್ಲಾ ಪುರಾತನ ಅಡುಗೆ ಪರಿಕರಗಳಲ್ಲಿಯೂ ನಾವು ಕಲಾತ್ಮಕತೆ, ಕಲಾ ನೈಪುಣ್ಯತೆಯನ್ನು ಕಾಣಬಹುದಾಗಿದೆ. ನಮ್ಮ ಹಿರಿಯರ ಕಲಾರಾಧನೆಗೆ ಇವು ಸಾಕ್ಷಿಯೂ ಆಗಿವೆ. ಈ ಮ್ಯೂಸಿಯಂನ ವಿಶಿಷ್ಟ ಏನಂದ್ರೆ, ನಾವಿಲ್ಲಿ ಸುಮಾರು 7,500 ವಸ್ತುಗಳ ಮೇಲೂ ವಸ್ತುಗಳನ್ನು ಇಲ್ಲಿ ನೀವು ನೋಡಬಹುದು. ಈ ಮ್ಯೂಸಿಯಂನಲ್ಲಿ ನೀವು ಸರಿಸುಮಾರು 10-50 ವರ್ಷಕ್ಕಿಂತ ಮುಂಚೆ ಉಪಯೋಗಿಸಿದ ಎಲ್ಲ ಸಾಮಗ್ರಿಗಳನ್ನು ನೀವು ನೋಡಬಹುದು. ಹಿಂದಿನ ಕಾಲದ ಕೊಳದಪ್ಪಲೆ, ಉಗ್ಗ, ಕೈಬಟ್ಟಲು, ಉರುಳಿ, ಸಟ್ಟುಗ, ಚಮಚ, ಕೌಳಿಗೆ, ಕಳಸಿ, ಸೇರು ಸಿದ್ದೆ, ಕಲಾತ್ಮಕ ಲೋಟ, ಸಾಂಬಾರು ಪದಾರ್ಥ ಹಾಕಿಡುವ ಕಲಾತ್ಮಕ ಪರಿಕರಗಳು, ವಿವಿಧ ಬಗೆಯ ಬೀಸುವ ಕಲ್ಲುಗಳು, ಹಾಲಿನ ಗಿಂಡಿ, ಹರಿವಾಣ, ಚಕ್ಕುಲಿ ಮಾಡುವ ಒರಳು, ನೀರಿನ ಹೂಜಿ, ಮೊಘಲರ ಕಾಲದ ಊಟದ ಬಟ್ಟಲು, ಮಣ್ಣಿನ ಮಡಿಕೆ, ಕಂಚು, ಹಿತ್ತಾಳೆ, ತಾಮ್ರ ಮತ್ತು ಬೆಳ್ಳಿಯಿಂದ ತಯಾರಿಸಿದ ಸೂಕ್ಷ್ಮ ಕೆತ್ತನೆ ಹಾಗೂ ಕಲಾ ಶ್ರೀಮಂತಿಕೆಯಿಂದ ಕೂಡಿದ ಪಾತ್ರೆಗಳನ್ನು ನೋಡುವುದೇ ಒಂದು ಸೊಗಸು.
ನಂದಿಯ ಆಕಾರದ ನೀರಿನ ಪಾತ್ರೆ, ನವಿಲು ಹಂಸದಾಕಾರದ ಜಲಪಾತ್ರೆಗಳು ಗಮನ ಸೆಳೆಯುತ್ತವೆ. 700 ವರ್ಷಗಳ ಹಿಂದಿನ ಕೊಡಪಾನ, 600 ವರ್ಷಗಳ ಹಿಂದೆ ಬಳಕೆಯಾದ ಎಣ್ಣೆಗಾಣ, ಈಶಾನ್ಯ ರಾಜ್ಯಗಳ ಹಳೆಯ ಕಾಲದ ಅಡುಗೆ ಪರಿಕರಗಳು, ಸೇರು ಅಚ್ಚೇರು ಪಾವು ಚಟಾಕು ಇತ್ಯಾದಿ ಅಳತೆಯ ಸಾಧನಗಳು, ತೂಕದ ತೊಲೆಗಳು, ಮಾಪಕಗಳು, 400 ವರ್ಷಗಳ ಹಿಂದಿನ ಬಕೆಟ್ ಮುಂತಾದವುಗಳನ್ನು ಕಂಡಾಗ ನಮ್ಮ ಪೂರ್ವಜರು ಇದೆಲ್ಲವನ್ನೂ ಅಂದೇ ಬಳಸುತ್ತಿದ್ದರೆ ಎಂದು ಅಚ್ಚರಿಯಾಗದಿರದು. ನಮ್ಮ ಮುಂದಿನ ಪೀಳಿಗೆಗೆ ಅವರಿಗೆ ನಾವು ಪೂರ್ವಜರು ಏನು ಮಾಡುತ್ತಿದ್ದರು, ಅದು ಹೇಗೆ ಬಂತು, ಅದರ ಮೂಲಗಳೇನು, ಅದೆಲ್ಲ ನಾವು ತಿಳಿಸಿಕೊಳ್ಳಲಿಕ್ಕೆ ಈ ಮ್ಯೂಸಿಯಂ ಎಲ್ಲರಿಗೂ ಉಪಯೋಗವಾಗುತ್ತದೆಂಬ ಹಿತದೃಷ್ಟಿಯಲ್ಲಿ ನಾವು ಈ ಮ್ಯೂಸಿಯಂ ಮಾಡಿದ್ದೇವೆ. ಒಟ್ಟಾರೆಯಾಗಿ ಈ ಮ್ಯೂಸಿಯಂನಲ್ಲಿ 7,500 ಹೆಚ್ಚು ಅಡುಗೆ ಪರಿಕರಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಡಲಾಗಿದೆ. ಅದರಲ್ಲೂ ರಾಜಸ್ಥಾನದಿಂದ ಸಂಗ್ರಹಿಸಿದ ರಾಜರ ಕಾಲದಲ್ಲಿ ಪರಿವಾರ ಸಮೇತ ಪ್ರವಾಸ ಹೊರಟಾಗ ಬಳಸುತ್ತಿದ್ದ ಒಂದರೊಳಗೊಂದು ಇಡುವಂತಹ ವಿವಿಧ ಅಳತೆಯ 32 ಪುಟ್ಟ ಕೊಳಗಗಳನ್ನು ನೋಡಿದಾಗ ನಮ್ಮ ಪೂರ್ವಿಕರ ಕೌಶಲ್ಯ ಹಾಗೂ ತಂತ್ರಜ್ಞಾನ ಹೆಮ್ಮೆ ಮೂಡಿಸುತ್ತದೆ. ಇದರಲ್ಲಿ ಸುಮಾರು 8 ಜನರಿಗೆ ಬೇಕಾದ ಊಟದ ಬಟ್ಟಲು, ಪಲ್ಯ ಇತ್ಯಾದಿ ಹಾಕುವ ಪುಟ್ಟ ಬಟ್ಟಲುಗಳು, ಚಮಚ ಮುಂತಾದ ಪರಿಕರಗಳಿವೆ. ಜೊತೆಗೆ ಇದರ ಮುಚ್ಚಳಗಳನ್ನು ಊಟದ ತಟ್ಟೆಯಾಗಿ ಬಳಸಲಾಗುತ್ತಿತ್ತು ಎನ್ನುತ್ತಾರೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ನೀಲೇಶ್. ಇದೆಲ್ಲ ನಮ್ಮ ಮುಂಚಿನ ಕಾಲದಿಂದಲೂ ಬಂದಿತ್ತು. ಆದರೆ ಈಗ ಆಧುನಿಕತೆ ತಂತ್ರಜ್ಞಾನ ಇದರ ಬೆಳವಣಿಗೆಯಿಂದ ನಾವು ಇದನ್ನಷ್ಟೇನು ನಮಗೆ ಅರಿವಿಲ್ಲ ಜನರಿಗೆ. ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ವಿಕಾಸ್ ಖನ್ನಾ ಅವರ ಕನಸಿನ ಕೂಸಾದ ಈ ಮ್ಯೂಸಿಯಂಗೆ ದೇಶ ವಿದೇಶಗಳಿಂದ ಸಂಶೋಧಕರು ಆಗಮಿಸುತ್ತಾರೆ. ಇತ್ತೀಚೆಗೆ ಘಾನಾದಿಂದ 7 ಕುಲಪತಿಗಳ ಅಧ್ಯಯನ ತಂಡ ಇಲ್ಲಿಗೆ ಆಗಮಿಸಿತ್ತು. We have had a great time looking at all the collections that they have here. ಪ್ರೊಫೆಸರ್ ಕೋಜೋ ಡಿಂಕಾಪ್ರಿಯಾ, ಇದು ಭಾರತೀಯ ಅಡುಗೆ ಸಂಸ್ಕೃತಿಯ ಪ್ರತೀಕವಾಗಿದ್ದು ಗತಕಾಲದ ಅಡುಗೆ ಪರಿಕರಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುತ್ತಿರುವುದು ಶ್ಲಾಘನೀಯ. ಇದು ತಮಗೆ ಅದ್ಭುತ ಅನುಭವ ನೀಡಿದೆ. ಇದರಿಂದ ತಮಗೂ ಪ್ರೇರಣೆ ದೊರೆತಿದ್ದು ಘಾನಾದಲ್ಲಿ ಇಂತಹುದೇ ಮ್ಯೂಸಿಯಂ ನಿರ್ಮಾಣ ಮಾಡುವುದಾಗಿ ಹೇಳಿದರು. And then we will also go and set up such museums. We are excited to see such collections. And look, we see a lot of similarities. ಅಧ್ಯಯನ ತಂಡದ ಮತ್ತೊಬ್ಬ ಪ್ರತಿನಿಧಿ, ಇಂತಹ ಪರಿಕರಗಳ ಬಗ್ಗೆ ಯುವಜನತೆಗೆ ತಿಳಿ ಹೇಳಬೇಕಾದ ಅವಶ್ಯಕತೆ ಇದ್ದು ಈ ಮ್ಯೂಸಿಯಂನಲ್ಲಿ ಭಾರತೀಯ ಅಡುಗೆಯ ಸಂಪೂರ್ಣ ಇತಿಹಾಸವಿದೆ ಎಂದರು. To help educate our children, the newer generation, about some of the things we used to use in the past. ನಾವು ಎಲ್ಲರಿಗೆ ವಿನಂತಿಸೋದು ಏನಂದ್ರೆ, ಶಾಲಾ ಮಕ್ಕಳಿಗೆ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಬಂದು ನಮ್ಮ ಕಾಲೇಜನ್ನು ಅವರನ್ನು ಭೇಟಿ ಮಾಡಿ ನಾವು ಇಲ್ಲಿ ಅವರಿಗೆ ತೋರಿಸಲಿಕ್ಕೆ ನಾವು ತುಂಬಾ ಇಷ್ಟಪಡುತ್ತೇವೆ. ನಮ್ಮ ಪೂರ್ವಿಕರು ಬಳಸುತ್ತಿದ್ದ ವಿವಿಧ ಪಾಕ ಪರಿಕರಗಳನ್ನು ಪರಿಚಯಿಸುವ ಇದು ಅಪರೂಪದ ವಸ್ತು ಸಂಗ್ರಹಾಲಯ ಎನ್ನುವುದರಲ್ಲಿ ಸಂಶಯವಿಲ್ಲ. ಇದು ಈ ಬಾರಿಯ ಸುದ್ದಿ ಸೌರಭ. 4 ಸಮಾಜಮುಖಿ ವರದಿಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಅನಾವರಣ ಮಾಡಿದ್ದೇವೆ. ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವ ವಿಶೇಷ ಸಕಾರಾತ್ಮಕ ಸುದ್ದಿಯನ್ನು ವಿಸ್ತೃತವಾಗಿ ನೀಡುವ ಮೂಲಕ ವೀಕ್ಷಕರನ್ನು ಚಿಂತನೆಗೆ ಹಚ್ಚುವುದು ಸುದ್ದಿ ಸೌರಭದ ವಿಶೇಷ. ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಇಮೇಲ್ ವಿಳಾಸ suddhisaurabha@gmail.com ಕಳುಹಿಸಿ. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾಹಿನಿ. ಮುಂದಿನ ಸಂಚಿಕೆಯೊಂದಿಗೆ 21 ಅಕ್ಟೋಬರ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.